ಬಹಳ ವಿಶೇಷ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ, ಆದರೆ ಹಂಗೆ ಆಗ್ತಾ ಇದೆಯಾ? ಇಲ್ಲ. ಆದರೆ ಈ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಪ್ರತಿ ಬಾರಿ ಚುನಾವಣೆಯಲ್ಲೂ ಒಂದಷ್ಟು ಗ್ರಾಮಗಳಲ್ಲಿ, ಒಂದಷ್ಟು ಊರುಗಳಲ್ಲಿ ಕೇಳ್ತಾ ಇರ್ತೀರಿ. 13 ಗ್ರಾಮಗಳಿಂದ ಚುನಾವಣೆ ಬಹಿಷ್ಕಾರ ಮಾಡಲಾಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ ಬಹಿಷ್ಕರಿಸಿದವರ ಮನವೊಲಿಕೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರು? ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಮನವೊಲಿಕೆ ಕಾರ್ಯ ನಡೀತಾ ಇದೆ. ರೈತರ ಅಹವಾಲನ್ನು ಸ್ವೀಕರಿಸ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಪ್ರಮುಖವಾಗಿ ಚಿನಿವಾರನಹಳ್ಳಿ ಗ್ರಾಮದಲ್ಲಿ ಮನವೊಲಿಕೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ ಚಿನಿವಾರನಹಳ್ಳಿ ಗ್ರಾಮ ಕ್ರಷರ್ ಮಂಜೂರಾತಿ ರದ್ದುಪಡಿಸಬೇಕು ಅಂತ ಆಗ್ರಹ ಪಡಿಸಿದ್ರು ಅಲ್ಲಿಯ ರೈತರು, ಅಲ್ಲಿಯ ಸ್ಥಳೀಯರು ಡಿ ಸಿಗೆ ಫೋನ್ ಮಾಡಿ ಮನವಿ ಮಾಡಿದ್ದಾರೆ. ಯಾರು? ಡಾಕ್ಟರ್ ಜಿ ಪರಮೇಶ್ವರ್. ಕ್ರಷರ್ ಮಂಜೂರಾತಿ ರದ್ದುಪಡಿಸುವಂತೆ ಮನವಿ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದ ದೃಶ್ಯಗಳನ್ನು ತಾವು ಪವರ್ ಟಿವಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಚುನಾವಣೆ ಹತ್ತಿರ ಬಂತು ಅಂತ ಹೇಳಿದರೆ ಯಾರಾದರೂ ಇರಲಿ, ಅವ್ರ ಮಾತಿಗೆ ಬೆಲೆ ಕೊಡಲೇಬೇಕು. ಪ್ರಜೆಯ ಪ್ರಭು ಅನ್ನೋದು ಈ ಟೈಮಲ್ಲಿ ಆವಾಹನೆ ಆಗ್ಬಿಡುತ್ತೆ ಅಲ್ವೇ? ಬೇರೆ ಟೈಮಲ್ಲಿ ಪ್ರಜೆಗೆ ಯಾವ ಬೆಲೆ ಇರಲ್ಲ ಅಲ್ವೇ? ಎಷ್ಟು ಅಹವಾಲು, ಎಷ್ಟು ಮನವಿ. ಈಗ ನೋಡಿ ಹೆಂಗೆ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ, ಹಾ ನೋಡ್ರಿ ಬೇಗ ಇಮ್ಮಿಡಿಯೇಟ್ ಕೆಲಸ ಆಗ್ಬೇಕು ಅಂತ. ಅದಕ್ಕೆ ಹೇಳೋದು ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ, ಪ್ರತಿದಿನ ನೀವು ಓದ್ಕೊಂಡಿದ್ರೆ ಪರೀಕ್ಷೆಯಲ್ಲಿ ಕಷ್ಟಪಡೋ ಅಗತ್ಯ ಇಲ್ಲ ರೀ ಅಂತ ಅಲ್ವೇ? ಈಗ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆಗೆಟ್ಟು ಎಕ್ಸಾಮ್ ಬರೆಯೋಕೆ ಹೋಗಂಗೆ ಇದೆ. ಇದನ್ನೆಲ್ಲ ವಾತಾವರಣ ನೋಡ್ತಾ ಇದ್ರೆ ನೋಡೋಣ ಅಲ್ಲಿ ಮನವೊಲಿಸ್ತಾರಾ ಇಲ್ವಾ ಕಾದ್ ನೋಡೋಣ. ಹಳ್ಳಿಯಿಂದ ಹಾರ್ಡ್ಲಿ 500 ಮೀಟರ್ಸ್ ಅಲ್ಲಿ ಒಂದು ಗುಡ್ಡ ಇದೆ. ಆ ಗುಡ್ಡಕ್ಕೆ ಇವರು ಕ್ವಾರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ 2018. ದಿ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಪ್ರೊಸೆಸ್ಡ್ ಇನ್ 2016 ಅಂಡ್ ದಿ ಗ್ರಾಂಟ್ ಫ್ರಮ್ ದಿ ಡೆಪ್ಯೂಟಿ ಕಮಿಷನರ್ ಇಸ್ ಬೀನ್ ಅಕಾರ್ಡೆಡ್ ಇನ್ 2018. ಅದರಿಂದ ಅವರು ಈಗ ಜನ ಎಲ್ಲ ಏನು ಹೇಳ್ತಾ ಇದ್ದಾರೆ, ನಮ್ಮೂರಲ್ಲಿ ಹಾರ್ಡ್ಲಿ 500 ಮೀಟರ್ ಕೂಡ ಇಲ್ಲ, ಮನೆಗಳಿದೆ 500-300 ಮನೆಗಳಿದೆ. ಅದೆಲ್ಲ ಗೊತ್ತಿಲ್ಲದೆ ಏನು ಮಾಡಿದೆ ತಹಶೀಲ್ದಾರರು, ಆಗಿನ ತಹಶೀಲ್ದಾರ ಆಫೀಸಿಂದ ರಿಪೋರ್ಟ್ನಲ್ಲಿ 10 ಕಿಲೋಮೀಟರ್ ಇದೆ ಅಂತ ಬರೆದು, 10 ಕಿಲೋಮೀಟರ್ವರೆಗೂ ಯಾವುದು ಹಳ್ಳಿ ಇಲ್ಲ ಅಂತ ಬರೆದ್ಬಿಟ್ಟ ಅವನು ಯಾರ ಪುಣ್ಯಾತ್ಮ. ಆ ಹಳ್ಳಿಯಿಂದ ಹಾರ್ಡ್ಲಿ 500 ಮೀಟರ್ಸ್.